ರಾಜೀವ್ ಗಾಂಧಿ ಒಂದು ಮಾತನ್ನ ಹೇಳಿದೆ, ನಾನು ದೆಲ್ಲಿಯಿಂದ ಒಂದು 100 ರೂಪಾಯಿ ಸಕಲೇಶ್ಪುರಕ್ಕೆ ಮುಟ್ಟಬೇಕು ಅಂತ ದೆಲ್ಲಿಯಿಂದ ಹಾಕಿದ್ರೆ ಅದು ಸಕಲೇಶ್ಪುರದವರೆಗೆ ಬಂದು ಮುಟ್ಟುವವರೆಗೆ 15 ರೂಪಾಯಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿದೆ. ಮೊದಲನೇ ಭಾಷಣ ಅವರದು ಲೋಕಸಭೆ ಪ್ರಾಂಗಣದಲ್ಲಿ, ಅವತ್ತೊಂದು ಮಾತನ್ನ ಹೇಳಿದ್ರು, ನಮ್ಮ ಸರ್ಕಾರ ಬಡವರಿಗೆ ಸಮರ್ಪಿತವಾದ ಸರ್ಕಾರ ಆಗಲಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಬಡವರಿಗೆ ಸಮರ್ಪಿತವಾದಂತಹ ಸರ್ಕಾರ ಇವತ್ತು ಅದೇ ರೀತಿ ನಡ್ಕೊಂಡು ಬಂದಿದ್ದೇವೆ ನಾವು, ಮತ್ತು ಬಡವರಿಗೆ ಮುಟ್ಟಬೇಕಾದಂತಹದ್ದನ್ನ ನೇರವಾಗಿ ಅವರಿಗೆ ಮುಟ್ಟಿಸ್ತೇವೆ. ಯಾಕಂದ್ರೆ ಇನ್ನೊಬ್ಬರು ಪ್ರಧಾನಮಂತ್ರಿ ಇದ್ದಾರೆ, ರಾಜೀವ್ ಗಾಂಧಿ ಅಂತ. ರಾಜೀವ್ ಗಾಂಧಿ ಒಂದು ಮಾತನ್ನ ಹೇಳಿದೆ, ನಾನು ದೆಲ್ಲಿಯಿಂದ ಒಂದು 100 ರೂಪಾಯಿ ಸಕಲೇಶ್ಪುರಕ್ಕೆ ಮುಟ್ಟಬೇಕು ಅಂತ ದೆಲ್ಲಿಯಿಂದ ಹಾಕಿದ್ರೆ ಅದು ಸಕಲೇಶ್ಪುರದವರೆಗೆ ಬಂದು ಮುಟ್ಟುವವರೆಗೆ 15 ರೂಪಾಯಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿದೆ. ಬಹಳ ಮಾತು ಭಾಷಣ ಎಲ್ಲ ಮಾಡಲಿಲ್ಲ, ಮೋದಿಯವರು ಬಂದ ನಂತರ ಹೇಳಿದ್ರು, ನಾವು ಜನಧನ್ ಖಾತೆಯಿಂದ ತೆಗಿತೀವಿ ಅಂತ. ಇಲ್ಲಿ ಕೂತಂತವರಿಗೆ ಅನೇಕರಿಗೆ ಅನುಭವ ಇದೆ, ಜನಧನ ಖಾತೆಯನ್ನ ತೆಗಿಬೇಕು ಅನ್ನುವಂತಹ ತೀರ್ಮಾನ ಮಾಡಿದಾಗ ಅನೇಕರ ತೀಕೆ ಟಿಪ್ಪಣಿಗಳು ಬಂದವು. ನಾವು ಮೊದಲು ಮಾಡೀವಿ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ, ಬೆಂಗಳೂರು ಮೈಸೂರು ರಸ್ತೆ ನಾನು ಮಾಡಿದ್ದೆ, ಹುಬ್ಬಳ್ಳಿಯೊಳಗೆ ಧಾರವಾಡದಾಗ ಐಐಟಿ ನಾನು ಮಾಡಿದ್ದೆ. ಆಗಿದ್ದ 14ರ ನಂತರ ಶುರುವಾದದ್ದು 19ರ ನಂತರ, ಶಂಕುಸ್ಥಾಪನೆ ಆದದ್ದು 19ರೊಳಗೆ, ಇವೆಲ್ಲವೂ ನಮ್ಮ ಸಿದ್ದರಾಮಯ್ಯವರು ಹೇಗಂದ್ರೆ ಮೋದಿ ಯಾವುದೇ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬರಲಿ ಅದನ್ನು ನಾನು ಮಾಡಿದ್ದಂತ. ನಮ್ಮಲ್ಲಿ ಬಾ ಹಿಂದೆ ಎಂಎಲ್ಎ ಇದ್ದರು ಮಹೇಶ್ ಅವರು, ಏನು ಮಾಡಿದ್ರು ನಾನು ಮಾಡಿಲ್ಲ ಅಂತಿದ್ರು, ಮತ್ತೆ ಬಹಳ ವಿಚಾರಣೆ ಮಾಡ್ತಿರ್ಲಿಲ್ಲ, ಎಲ್ಲರೂ ನಾನು ಅಂತಿದ್ರು. ಧಾರವಾಡ ವಿಶ್ವವಿದ್ಯಾಲಯ ನಾನು ಅಂತಿದ್ರು, ಕೃಷಿ ವಿಶ್ವವಿದ್ಯಾಲಯ ನಾನು ಅಂತಿದ್ರು, ಅವ್ರು ಹುಟ್ಟಕ್ಕಿಂತ ಮೊದಲಾದ ಯೋಜನೆಗೂ ನಾನು ಅಂತಿದ್ರು, ನಾನು ಮಾಡಿಲ್ಲ. ಒಂದ್ ಸಭೆಯೊಳಗೆ ಯಾರೋ ಒಬ್ಬ ಹಿಂದಿಂದ ಹೇಳಿದ, ಕಾಣ ಕಬ್ಬ ಆಗಿತ್ತಿರಿ ಸರ್, ಕಬ್ಬ ಅಂತಾರಿಲ್ಲ, ಕಬ್ಬ ಅಂತಾರಿಲ್ಲ, ಕಾಣ ಕಬ್ಬ ಆಗಿತ್ತಿರಿ ಸಾಹೇಬ್ರ ಅಂದ, ನಾನು ಮಾಡೇನು.